ಪೊಲೀಸ್ ಇಲಾಖೆಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಲಂಚ ಕೊಡಬೇಕು, ಲಂಚ ಕೊಡಿದ್ರೆ ಏನೂ ಕೆಲಸ ಆಗಲ್ಲ. ಪೊಲೀಸರು ನಮ್ಗೇನಾದರೂ ಸಮಸ್ಯೆ ಇದೆ ಅಂತ ಏನಾದರೂ ಲೆಟರ್ ಕೊಟ್ಟರೆ ಅದು ಹೋಗಿ ಡಸ್ಟ್ಬಿನ್ಗೆ ಅಂತೂ ಬೀಳ್ತದೆ. ಈಗ ತಾವೆಲ್ಲ ನೋಡಿದ್ದೀರಾ, ಕಳೆದ 2-3 ವರ್ಷಗಳಿಂದ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿರುವಂಥ IPSಗಳಾಗಿರ್ಬೋದು, ಮಂತ್ರಿಗಳನ್ನಾಗಿರ್ಬೋದು, ಅವ್ರು ಮಾಡಿರುವಂಥ ಅಕ್ರಮಗಳನ್ನು ಕೋರ್ಟ್ ಮುಖಾಂತರ ಬೀದಿಗೆಳೆದು ಕೋರ್ಟ್ಗೆಳೆದು ಅವರ ವಿರುದ್ಧ ಎಷ್ಟೆಲ್ಲ ಹೋರಾಟ ಮಾಡಿದ್ದೀವಿ. ಸಾಕಷ್ಟು ನಮಗೆ ತೊಂದರೆನ ಕೊಟ್ಟರು, ಥ್ರೆಟ್ನಿಂಗ್ ಕಾಲ್ಸ್ ಬಂತು, ಥ್ರೆಟ್ನಿಂಗ್ ಲೆಟರ್ಸ್ ಬಂತು, ಆಮೇಲೆ ಜೀವ ಬೆದರಿಕೆಗಳು ಬಂತು. ಇದೆಲ್ಲ ಬಂದಾಗ ಇದನ್ನೆಲ್ಲ ಕೂಡಿಸಿ ನಮ್ಮ ಸ್ನೇಹಿತರುಗಳು ಒಂದು ಜನ ಹೇಳಿದ್ರು, ಒಂದು ಇವ್ರಿಗೆ ಅವ್ರಿಗೆ ಪೊಲೀಸ್ ಕಮಿಷನರ್ಗೆ ಒಂದು ಬದ್ಧತೆಗೆ ಒಂದು ರೆಪ್ರೆಸೆಂಟೇಷನ್ ಕೊಡು ಅಂತ ಅವ್ರು ಹೇಳಿದಾಗ ಅವ್ರು ಯಾಕೆ ಬೇಜಾರು ಮಾಡೋದು ಅಂತೇಳಿ ನಮಗೆ ಪೊಲೀಸವ್ರ ಮೇಲೆ ನಂಬಿಕೆ ಇಲ್ಲ. ಬಟ್ ಆದರೂ ಇರಲಿ ಅಂತೇಳಿ ಒಂದು ಲೆಟ್ರನ್ನು ಕೊಟ್ವಿ. ಈ ಥರ ಥ್ರೆಟ್ಸ್ ಬರ್ತಾ ಇದೆ, ಈ ಥರ VIP ಕೇಸ್ಗಳನ್ನು ಆಲ್ ಹೈ ಪ್ರೊಫೈಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾರೋದ್ರಿಂದ ಭದ್ರತೆ ಅವಶ್ಯಕತೆ ಇದೆ, ಅದನ್ನು ವ್ಯವಸ್ಥೆ ಮಾಡಿ ಅಂತೇಳಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆದಂಥ ಕಮಲ್ ಪಂತರು ಕೊಟ್ಟರೆ, ಕಮಲ್ ಪಂತು VVIP ಸೆಕ್ಯೂರಿಟಿಗೆ ಅದನ್ನು ಕೊಟ್ಟಿದ್ರು. ಈಗ ನಿನ್ನೆ ಲೆಟ್ರ್ ಬಂದಿದೆ, ನಿನ್ನೆ ಲೆಟ್ರಲ್ಲಿ ನಮಗೆ ಭದ್ರತೆ ಅವಶ್ಯಕತೆ ಇಲ್ಲ, ಯಾಕೆ ಅಂತಂದರೆ ನಮ್ಗೆ ಯಾವುದೋ ಆ ರೀತಿ ಥ್ರೆಟ್ ಕಾಣಿಸ್ತಾ ಇಲ್ಲ ಅಂತ ಪೊಲೀಸ್ ಇಲಾಖೆ ಉಪ DCP VVIP ಭದ್ರತೆ ಈ ಲೆಟ್ರನ್ನ ನನಗೆ ಬರೆದಿದ್ದಾರೆ, ಕಾಪಿಯಲ್ಲಿ ಹಾಕ್ತೀನಿ. ಅಕಸ್ಮಾತ್ DCP VVIP ಏನಾದರೂ ನನ್ನ ಫ್ಯಾಮಿಲಿಗೆ ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಿನ್ನನ್ನು ಪರ್ಸನಲಾಗಿ ಪಾರ್ಟಿ ಮಾಡಿ, ನಿನ್ನ ಕಮಲ್ ಪಂತನ ಹೋಮ್ ಮಿನಿಸ್ಟರ್ನ ಚೀಫ್ ಸೆಕ್ರೆಟರಿನ ಪಾರ್ಟಿ ಮಾಡಿ ನಿಮ್ಮನ್ನಂತೂ ಜೈಲಿಗಂತೂ ಕಳಿಸೋದಂತೂ ಗ್ಯಾರಂಟಿ. ಯಾಕೆ ಅಂತಂದರೆ ಇಷ್ಟೆಲ್ಲ ಹಗರಣಗಳನ್ನು ಬಯಲಿಗಿಟ್ಟು ಕೊನೆಯ ಪಕ್ಷ ನಮಗೆ ಸೆಕ್ಯೂರಿಟಿ ಥ್ರೆಟ್ ಇದೆ ಅಂತಂದರೆ, ನಿಮಗೆ ಥ್ರೆಟ್ ಇಲ್ಲ ಅಂತಂದರೆ ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ನನಗೆ ನನ್ನ ಕುಟುಂಬಕ್ಕಾದರೆ DCP VVIP ಈ ಲೆಟ್ರನ್ನ ಭದ್ರವಾಗಿ ಮಡಗ್ತೀನಿ. ಆಮೇಲೆ ಸಂಬಂಧಪಟ್ಟಂಥ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ತಾವೇ ಆಗಿರ್ಬೋದು, VVIP ಸೆಕ್ಯೂರಿಟಿ ಆಗಿರ್ಬೋದು, ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ ಸೆಕ್ರೆಟರಿ, ಹೋಮ್ ಡಿಪಾರ್ಟ್ಮೆಂಟು ಚೀಫ್ ಸೆಕ್ರೆಟರಿ, ನೀವು 4 ಜನ ನಮಗೆ ನನಗೆ ಅಥವಾ ನನ್ನ ಕುಟುಂಬಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಜೈಲ್ ಸೇರೋದಂತೂ ಗ್ಯಾರಂಟಿ ಅಂತ ಈ ಮೂಲಕ ಹೇಳ್ತಾ, ನಮ್ಮಂಥ ಹೋರಾಟಗಾರರಿಗೆ ಇವ್ರು ಯಾರೂ ಸೆಕ್ಯೂರಿಟಿ ಕೊಡಲ್ಲ. ಯಾಕೆ ಅಂದರೆ ಆ ಸೆಕ್ಯೂರಿಟಿ ಇರೋದು ನಮ್ಮಂಥವ್ರಿಗಲ್ಲ, ಸಾಮಾನ್ಯ ಜನಕ್ಕಲ್ಲ, ಕಳ್ಳರಿಗೆ, ಕಾಕರಿಗೆ, ಭ್ರಷ್ಟರಿಗೆ, ಆಮೇಲೆ ಲೂಟಿ ಮಾಡೋರಿಗೆ ಆ ಸೆಕ್ಯೂರಿಟಿ ಕೊಟ್ಟು ಇನ್ನೂ ಹೆಚ್ಚಿನ ಲೂಟಿ ಮಾಡೋಕ್ಕೆ ಪೊಲೀಸ್ ಇಲಾಖೆ ಮಡ್ಕೊಂಡಿದೆ. ಪೊಲೀಸ್ ಇಲಾಖೆ ಈಸ್ ಆನ್ ಸೇಲ್, ಅಲ್ಲಿ ಸರ್ವಿಸ್ಗಳು ಬೇಕು ಅಂದರೆ ಲಂಚ ಕೊಡಬೇಕು, ದುಡ್ಡು ಕೊಡಬೇಕು. ನಮ್ಮಂಥವ್ರು ದುಡ್ಡು ಕೊಡಲ್ಲ, ಸಾಮಾನ್ಯ ಜನ ದುಡ್ಡು ಕೊಡಲ್ಲ, ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಸೇವೆ ಸಿಗಲ್ಲ ಅಂತ ನನಗೆ ಅನುಭವ ಆಗಿದೆ. ಮತ್ತು ಈ ಕಾಪಿನ ಅಲ್ಲಿ ಹಾಕ್ತೀನಿ, ದಯಮಾಡಿ ಓದ್ಗಳಿ. ನಮ್ಮಯ್ಯ ಅಥವಾ ನಮ್ಮ ಕುಟುಂಬಕ್ಕೆ ಹೆಚ್ಚು ಕಮ್ಮಿ ಆದರೆ ಪೊಲೀಸ್ ಇಲಾಖೆನೇ ಅದಕ್ಕೆ ಸ್ಪಷ್ಟವಾಗಿ ಐ ಥಿಂಕ್ ಜವಾಬ್ದಾರಿ.